ಕನ್ನಡದ ಬಾವುಟ ಹಾಕೋಕ್ಕೆ ನಿಮ್ಮ ನಿಮ್ಮ ಏರಿಯಾಲಿ ಎಲ್ಲರಿಗೂ ಕೂಡ ಗೈಡ್ ಮಾಡಬೇಕು. ಯಾರು ರೋಲ್ ಕಾಲು ಈ ಕೆಲವರೆಲ್ಲ ಕಾನೂನ ಕೈಗೆ ತೆಗೆದುಕೊಳ್ಳೋದು, ನಿಮ್ಗೇನಾದ್ರು ಗೊತ್ತಾದ್ರೆ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಹೋದ್ರು, ನಿಮ್ ಸ್ಟಾಫ್ ಏನಾದ್ರು ಗೊತ್ತಾಯ್ತು ಅಂದ್ರೆ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಫೈಲ್ ಮಾಡಿಸೋ ವ್ಯವಸ್ಥೆನ ನೀವು ಮಾಡ್ಬೇಕು. ಫುಲ್ ಡೇ ಸ್ವಲ್ಪ ವಾಚ್ ಇರ್ಬೇಕು, ಯಾರನ್ನು ಅವ್ರದ್ದು ಯಾರು ತೊಂದರೆಗಿಂತ ಕೊಡೋದು ಆ ಕೆಲಸ ಮಾಡಬಾರ್ದು. ನಮ್ಮ ಕನ್ನಡ ರಾಜ್ಯೋತ್ಸವದಲ್ಲಿ ಇದನ್ನ ಪ್ರಾಕ್ಟೀಸ್ ನ ನಾವು ಈ ವರ್ಷದಿಂದ 50ನೇ ವರ್ಷ ಆಗಿದೆ ನಮ್ಮ ರಾಜ್ಯೋತ್ಸವ ಬಂದು, ಇದನ್ನ ನಾವು ಪಾಲನೆ ಮಾಡಬೇಕು. ಇದು ದಿಸ್ ಇಸ್ ವಾಟ್ ಡೈರೆಕ್ಷನ್ ಐ ಆಮ್ ಗಿವಿಂಗ್ ಟು ಆಲ್ ಆಫ್ ಯು. ನಿಮ್ಗೆಲ್ಲ ಗೈಡ್ಲೈನ್ಸ್ ಈಗ ಬರ್ತದೆ, ನೀವೆಲ್ಲ ನನ್ನ ಸ್ಟೇಟ್ಮೆಂಟ್ ನೋಡಿದೀನಿ, ಮೊನ್ನೆ ರಜಾ ಇರೋದ್ರಿಂದ ಅವ್ರು ಜಾಸ್ತಿ ಬಂದಿಲ್ಲ. ಇನ್ನೊಂದಿನ ನಾನು 2-3 ದಿನದಲ್ಲಿ ಇದ್ರ ಬಗ್ಗೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀನಿ. ನೆಕ್ಸ್ಟ್ 3 ಡೇಸ್ ಮಳೆ ಬರ್ತದೆ ಅಂತ ನಮ್ಗೆಲ್ಲ ವಾರ್ನಿಂಗ್ ಇದೆ, ನೀವೆಲ್ಲ ಬಹಳ ಹುಷಾರಾಗಿರಿ. ಇದು ಏನೇ ಇದ್ರು ನಿಮ್ನ ಇಲ್ಲಿ ನಾವು ಕಂಟ್ರೋಲ್ ಅಲ್ಲಿ ಮಾಡ್ತಾ ಇದೀವಿ. ಅದಕ್ಕೆ ಯಾರು ಉತ್ತರ ಕೊಡ್ಬೇಕು ನಿಮ್ಮಲ್ಲಿ ಏನ್ ಇಟ್ಕೊಂಡಿದೀರಿ ಅವ್ರಿಗೆಲ್ಲ ಸ್ವಲ್ಪ ಸರಿಯಾದ ರೀತಿಯಲ್ಲಿ ಅಡ್ರೆಸ್ ನ ಕಲೆಕ್ಟ್ ಮಾಡ್ಕೊಂಡು ಎಮರ್ಜೆನ್ಸಿ ನಿಮ್ಗೆ ಏನ್ ಬರ್ತದೆ ನ್ಯೂಸ್ ಅಲ್ಲಿ ಹೋಗಿ ನಿಮ್ ಜನ ಅಟೆಂಡ್ ಮಾಡಕ್ಕೆ ಅದನ್ನ ಮಾಡಿ ಎಲ್ಲರೂ ಕೂಡ. ಆಮೇಲೆ ಮೇನ್ ಈಗೂ ಕೂಡ ಕೆಲವು ರೋಡ್ ಗಳಲ್ಲಿ ಕಸ ಬಿಸಾಕ್ಬಿಟ್ಟು ಹೋಗುವಂತದ್ದು, ಲಾರಿಲಿ ಸಣ್ಣ ಸಣ್ಣ ಲಾರಿಗಳಲ್ಲಿ ಡಂಪ್ ಮಾಡಂತದ್ದು, ಬಕೆಟ್ ಇಂದ ತಂದ್ಬಿಟ್ಟು ರೋಡ್ ಬಿಸಾಕುವುದು ಅಂತದೆಲ್ಲ ಇದೆ. ಅದಲ್ಲೆಲ್ಲ ಸ್ವಲ್ಪ ವಾಚ್ ಅಂಡ್ ವಾರ್ಡು ಕೆಲವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ ಅಲ್ಲೆಲ್ಲ ನೀವೆಲ್ಲ ಕ್ಯಾಮರಾಗಳನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಅದನ್ನ ನೋಡ್ಬೇಕು. ಅದೆಲ್ಲ ಬಹಳ ಹುಷಾರಾಗಿರ್ಬೇಕು. ಕ್ಲೀನಿನೆಸ್ ಬಹಳ ಕಡಿಮೆ ಇದೆ. ನಾನು ಮುಂದಕ್ಕೆ ಈ ಮಳೆ ಎಲ್ಲ ಮುಗಿದ್ಮೇಲೆ ಒಂದು ಕ್ಲೀನಿನೆಸ್ ಡ್ರೈವ್ ಮಾಡ್ತೀನಿ. ಆಲ್ ಫುಟ್ಪಾತ್ ಅಲ್ಲಿರುವಂತ ಎಲ್ಲ ಕಚೇರಿಗಳನ್ನ ಡ್ರೈವ್ ಮಾಡಿ ಕ್ಲೀನಿನೆಸ್ ಮಾಡಂತದ್ ಮೊನ್ನೆ ಸ್ವಚ್ಛತೆಗೆ ನಾವಿನ್ ಪ್ರತಿಜ್ಞೆ ಮಾಡಿದ ಆ ರೀತಿ ಎಲ್ಲ ಫುಟ್ಪಾತ್ ಗಳ ಮೇಲೆ ಅವ್ರವ್ರು ಎಲ್ಲೆಲ್ಲಿ ಇದೆ ಅದನ್ನೆಲ್ಲ ಕೂಡ ಕ್ಲೀನ್ ಮಾಡಕ್ಕೆ ಒಂದು ಡ್ರೈವ್ ತಗೋಬೇಕು. ಅದಕ್ಕೆ ಈಗ ಎಲ್ಲೆಲ್ಲಿದೆ ಅಂತ ಹೇಳಿ ಒಂದ್ ವಿಡಿಯೋ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ. ಎನ್ ಮಾಸ್ ಕ್ಲೀನ್ ಆಗ್ಬೇಕು. ಆಮೇಲೆ ನಾನು ಹೇಳ್ತೀನಿ ಪಬ್ಲಿಕ್ ಯಾವ ರೀತಿ ಏನಿದೆ ಅಂತ ನಾನು ಮಿಕ್ಕಿ ವಿಚಾರ ಮಾತಾಡ್ತೀನಿ. ಇಷ್ಟಕ್ಕೆ ನೀವು ತಲೆಗೆ ಇಟ್ಕೊಳ್ಳಿ, ಆಮೇಲೆ ಮಿಕ್ಕಿದ್ ಮಾತಾಡ್ತೀನಿ ಸರ್. ಮಾಡ್ತೀನಿ ಎಲ್ಲರೂ ಕೂಡ ಇದನ್ನ ಮಾತಾಡಿ, ನೀವು ಎಲ್ಲರೂ ಕೂಡ ತಿಳಿಸ್ಬೇಕು. ಒಂದು ಪಾಪ್ಲೇಟ್ ಮಾಡಿ ಮಾಡಿ ನೋಡೋಣ. ಅದು ಅವ್ರವ್ರೆ ಬಾವುಟಗಳನ್ನ ಖರೀದಿ ಮಾಡ್ಕೊಳ್ಳಿ, ಅವ್ರವ್ರೆ ಹಾಕೊಳ್ಳಿ. ನಮ್ಕೇಲಿ ಏನಾದ್ರು ಒಂದಷ್ಟು ಪಾಠ ಹಂಚಿದಾದ್ರೆ ಅದನ್ನ ನಾನು ನಿಮ್ಮ ಅಡ್ಮಿನಿಸ್ಟ್ರೇಟರ್ ನಿಮ್ಮ ಕಮಿಷನರ್ ನಾನು ಮಾತಾಡ್ತೀನಿ. ಒಟ್ಟೊಳಗೆ ನಿಮ್ ಎಲ್ಲಾ ಕಡೆನೂ ಕನ್ನಡದ ಬಾವುಟ ಹಾಕೋಕ್ಕೆ ನಿಮ್ಮ ನಿಮ್ಮ ಏರಿಯಾಲಿ ಎಲ್ಲರಿಗೂ ಕೂಡ ಗೈಡ್ ಮಾಡ್ಬೇಕು. ಯಾರು ರೋಲ್ ಕಾಲು ಕಾನೂನ ಕೈ ತೆಗೆದುಕೊಳ್ಳೋದು ನಿಮ್ ಗೊತ್ತಾದ್ರೆ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ಬೇಕು. ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಫೈಲ್ ಮಾಡಿಸೋಂತ ವ್ಯವಸ್ಥೆ ನೀವು ಮಾಡ್ಬೇಕು. ಫುಲ್ ಡೇ ಸ್ವಲ್ಪ ವಾಚ್ ಇರ್ಬೇಕು, ಯಾರನ್ನು ಅವತ್ತು ಯಾರು ತೊಂದರೆಗಿಂತ ನಮ್ಮ ಕನ್ನಡ ರಾಜ್ಯೋತ್ಸವದಲ್ಲಿ ಇದನ್ನ ಪ್ರಾಕ್ಟೀಸ್ ನ 50ನೇ ವರ್ಷ ಆಗಿದೆ ನಮ್ಮ ರಾಜ್ಯೋತ್ಸವ ಬಂದು, ಇದನ್ನ ನಾವು ಪಾಲನೆ ಮಾಡ್ಬೇಕು. ಇದು ದಿಸ್ ಇಸ್ ಒನ್ ಡೈರೆಕ್ಷನ್ ಐ ಆಮ್ ಗಿವಿಂಗ್ ಟು ಆಲ್ ಆಫ್ ಯು. ನಿಮ್ಗೆಲ್ಲ ಬರ್ತದೆ, ನೀವೆಲ್ಲ ನನ್ನ ಸ್ಟೇಟ್ಮೆಂಟ್ ನೋಡಿದೀನಿ, ಮೊನ್ನೆ ರಜಾ ಇರೋದ್ರಿಂದ ಅವ್ರು ಜಾಸ್ತಿ ಬಂದಿಲ್ಲ. ಇನ್ನೊಂದಿನ ನಾನು 2-3 ದಿನದಲ್ಲಿ ಇದ್ರ ಬಗ್ಗೆ ಒಂದು ಪ್ರಚಾರ ಮಾಡ್ತೀನಿ. ನೆಕ್ಸ್ಟ್ 3 ಡೇಸ್ ಮಳೆ ಬರ್ತದೆ ಅಂತ ನಮ್ಗೆಲ್ಲ ವಾರ್ನಿಂಗ್ ಇದೆ, ನೀವೆಲ್ಲ ಬಹಳ ಹುಷಾರಾಗಿರಿ. ಇದು ಏನೇ ಇದ್ರು ನಿಮ್ನ ಇಲ್ಲಿ ನಾವು ಕಂಟ್ರೋಲ್ ಅಲ್ಲಿ ಮಾಡ್ತಾ ಇದೀವಿ. ಅದಕ್ಕೆ ಯಾರು ಉತ್ತರ ಕೊಡ್ಬೇಕು ನಿಮ್ಮಲ್ಲಿ ಏನ್ ಇಟ್ಕೊಂಡಿದೀರಿ ಅವ್ರಿಗೆಲ್ಲ ಸ್ವಲ್ಪ ಸರಿಯಾದ ರೀತಿ ಅಡ್ರೆಸ್ ನ ಕಲೆಕ್ಟ್ ಮಾಡ್ಕೊಂಡು ಎಮರ್ಜೆನ್ಸಿ ನಿಮ್ಗೆ ಏನ್ ಬರ್ತದೆ ನ್ಯೂಸ್ ಅಲ್ಲಿ ಹೋಗಿ ನಿಮ್ ಜನ ಅಟೆಂಡ್ ಮಾಡಕ್ಕೆ ಅದನ್ನ ಮಾಡಿ ಎಲ್ಲರೂ ಕೂಡ. ಆಮೇಲೆ ಮೇನ್ ಈಗೂ ಕೂಡ ಕೆಲವು ರೋಡ್ ಗಳಲ್ಲಿ ಕಸ ಬಿಸಾಕ್ಬಿಟ್ಟು ಹೋಗುವಂತದ್ದು, ಲಾರಿಲಿ ಸಣ್ಣ ಸಣ್ಣ ಲಾರಿಗಳಲ್ಲಿ ಮಾಡಂತದ್ದು, ಬಕೆಟ್ ತಂದ್ಬಿಟ್ಟು ರೋಡ್ ಬಿಸಾಕುವುದು ಅಂತದೆಲ್ಲ ಇದೆ. ಅದನ್ನೆಲ್ಲ ಸ್ವಲ್ಪ ವಾಚ್ ಅಂಡ್ ಮಾಡು ಕೆಲವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ ಅಲ್ಲೆಲ್ಲ ನೀವೆಲ್ಲ ಕ್ಯಾಮರಾಗಳನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಅದನ್ನ ನೋಡ್ಬೇಕು. ಅದೆಲ್ಲ ಬಹಳ ಹುಷಾರಾಗಿರ್ಬೇಕು. ಕ್ಲೀನಿನೆಸ್ ಬಹಳ ಕಡಿಮೆ ಇದೆ. ನಾನು ಮುಂದಕ್ಕೆ ಈ ಮಳೆ ಎಲ್ಲ ಮುಗಿದ್ಮೇಲೆ ಒಂದು ಕ್ಲೀನಿನೆಸ್ ಡ್ರೈವ್ ಮಾಡ್ತೀನಿ. ಆಲ್ ಫುಟ್ಪಾತ್ ಅಲ್ಲಿರುವಂತ ಎಲ್ಲ ಕಚೇರಿಗಳನ್ನ ಡ್ರೈವ್ ಮಾಡಿ ಕ್ಲೀನಿನೆಸ್ ಮಾಡೋದ್ರ ಮೊನ್ನೆ ಸ್ವಚ್ಛತೆಗೆ ನಾವಿನ್ ಪ್ರತಿಜ್ಞೆ ಮಾಡುದು ಆ ರೀತಿ ಎಲ್ಲ ಫುಟ್ಪಾತ್ ಗಳ ಮೇಲೆ ಅವ್ರವ್ರ ಎಲ್ಲೆಲ್ಲಿ ಇದೆ ಅದನ್ನೆಲ್ಲ ಕೂಡ ಕ್ಲೀನ್ ಮಾಡಕ್ಕೆ ಒಂದು ಡ್ರೈವ್ ತಗೋಬೇಕು. ಅದಕ್ಕೆ ಈಗ ಎಲ್ಲೆಲ್ಲಿದೆ ಅಂತ ಹೇಳಿ ಒಂದು ವಿಡಿಯೋ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ. ಎನ್ ಮಾಸ್ ಕ್ಲೀನ್ ಆಗ್ಬೇಕು. ಆಮೇಲೆ ನಾನು ಹೇಳ್ತೀನಿ ಪಬ್ಲಿಕ್ ಯಾವ ರೀತಿ ಏನಿದೆ ಅಂತ ನಾನು ಆಮೇಲೆ ಮಿಕ್ಕಿ ವಿಚಾರ ಮಾತಾಡ್ತೀನಿ. ಇಷ್ಟಕ್ಕೆ ನೀವು ತಲೆಗೆ ಇಟ್ಕೊಳ್ಳಿ, ಆಮೇಲೆ ಮಿಕ್ಕಿದ್ ಮಾತಾಡ್ತೀನಿ. ಕಂಟ್ರೋಲ್ ರೂಮ್ ಎಲ್ಲ ಆಕ್ಟಿವ್ ಆಗಿರ್ಬೇಕು. ಕಂಟ್ರೋಲ್ ರೂಮ್ಸ್ ಎಲ್ಲ ಬಹಳ ಆಕ್ಟಿವ್ ಆಗಿರ್ಬೇಕು. ಏನೇನ್ ಮೆಸೇಜ್ ಬರ್ತದೆ ತಕ್ಷಣ ಕಳಿಸ್ಬೇಕು, ಎಲ್ಲ ರೆಕಾರ್ಡ್ ಆಗಿರ್ಬೇಕು. ನೀವು ನಿಮ್ ನಿಮ್ಮ ಸೋಶಿಯಲ್ ಮೀಡಿಯಾಲಿ ನಿಮ್ ನಿಮ್ಮ ಗ್ರೂಪ್ ಅಲ್ಲೆಲ್ಲ ಎಲ್ಲೆಲ್ಲಿ ಏನೇನಾಗಿದೆ ಅಂತ ನೋಡ್ ಮಾಡಿ. ಎಲ್ಲ 24 ಅವರ್ಸ್ ಯು ಶುಡ್ ಬಿ ಅಲರ್ಟ್.
ರಾತ್ರಿ ಮಳೆ ಜಾಸ್ತಿ ಬಂದ್ರೆ ಬೆಳಿಗ್ಗೆ ಜಾಸ್ತಿ ಬಂದ್ರೆ ಇಟ್ ಆಲ್ 24 ಅವರ್ಸ್ ಆನ್ ದಿಸ್.